ರಾಷ್ಟ್ರೀಯ ಪಕ್ಷ ಸೇರೋಕೆ ಮುಂದಾದ್ರ ಹೆಚ್ ನಾಗೇಶ್ ಹೈಕಮಾಂಡ್ ಜೊತೆ ಆಯ್ತ ಫೈನಲ್ ಮಾತುಕತೆ ಮುಳುಬಾಗಿಲು ಪಕ್ಷೇತರ ಶಾಸಕನ ನಿರ್ಧಾರ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆ ಹತ್ತಿರ ಇನ್ನ ಕೆಲವೇ ದಿನಗಳು ಇನ್ನೊಂದು ನೂರು ದಿನಗಳಲ್ಲಿ ಆಟ ಮುಗ್ದು ಹೋಗಿರುತ್ತೆ ಯಾರು ಅಧಿಕಾರಕ್ಕೆ ಬಂದರು ಯಾವ ಪಕ್ಷ ಅಧಿಕಾರಕ್ಕೆ ಬಂತು ಏನು ಮೈತ್ರಿ ಸರ್ಕಾರ ಬಂತ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿದ್ರೆ ಯಾರು ಸಿ ಎಂ ಆಗ್ತಾರೆ ಎಲ್ಲವೂ ಕೂಡ ಇದೀಗ ಗರಿಗೆ ದರಿದ ರಾಜಕೀಯ ಕರ್ನಾಟಕದಲ್ಲಿ ಅದರಲ್ಲೂ ಇನ್ನೇನು ಸಂಕ್ರಾಂತಿ ಬಳಿಕ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಟಿಕೆ ಏನು ಕ್ಷೇತ್ರಗಳು ಟಿಕೆಟ್ ಅನೌನ್ಸ್ ಆಗುತ್ತಾ ಈಗಾಗಲೇ ಜೆ ಡಿ ಎಸ್ನ ಮೊದಲ ಲಿಸ್ಟ್ ತೊಂಬತ್ಮೂರು ಕ್ಷೇತ್ರಗಳ ಪಟ್ಟಿ ಕೂಡ ಅನೌನ್ಸ್ ಆಗಿದೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ಜನಾರ್ದನ್ ರೆಡ್ಡಿ ಜೊತೆ ಹೋಗೋ ನಾಯಕರುಗಳು ಯಾರ್ಯಾರು ಆಪ್ನಿಂದ ಸ್ಪರ್ಧಿಸೋರು ಯಾರು ಪಕ್ಷೇತರರ ಕಥೆ ಏನಾಗುತ್ತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಆಪರೇಷನ್ ಆಗುತ್ತಾ ಕಾಂಗ್ರೆಸ್ಗೂ ಹೋಗೋರು ಯಾರು ಬಿಜೆಪಿ ಬರೋರು ಯಾರು ಏ ಸಾಕಷ್ಟು ಕುತೂಹಲ ಕದನ ಕುತೂಹಲ ಅಂತಲೇ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಪಕ್ಷೇತರ ಶಾಸಕರಾಗಿದ್ದುಕೊಂಡು ಪಕ್ಷೇತರವಾಗಿ ಗೆದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕ್ಷೇತ್ರದ ಶಾಸಕ ಎಚ್ ನಾಗೇಶ್ ಅವರು ಮಿನಿಸ್ಟ್ರು ಕೂಡ ಆಗಿದ್ದರು ಆ ನಂತರದಲ್ಲಿ ಅವರ ಸಚಿವ ಸ್ಥಾನವನ್ನು ತೆಗೆದುಕೊಂಡು ವಾಪಸ್ ಮರಳಿ ಪಡ್ಕೊಂಡು ನಂತರ ಅವ್ರಿಗೊಂದು ನಿಗಮ ಮಂಡಳಿ ಸ್ಥಾನವನ್ನು ಕೂಡ ಕೊಡಲಾಗಿತ್ತು ಆದರೆ ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಮಿನಿಸ್ಟ್ರು ಪೋಸ್ಟ್ ಹೋಯಿತು ಅಂತ ಮುಂದೊಂದು ದಿನ ಕೊಡ್ತಾರೆ ಮತ್ತೆ ಸಿಗ್ಬೋದು ಅದರಲ್ಲೇನಿದೆ ಕೊಟ್ಟದ್ದನ್ನ ನಾವು ಸರಿಯಾಗಿ ಮಾಡಿದ್ದೀವಿ ಅನ್ನೋ ರೀತಿಯಲ್ಲೇ ಇದ್ದರು ಪಕ್ಷೇತರರಾಗಿ ಅಂದರೆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಮುಳುಭಾಗಲ್ಲಿ ನಾಗ ನಾಗೇಶ್ ಅವರು ತುಂಬಾ ಗುರುತಿಸ್ಕೊಂಡಿದ್ದಾರೆ ಆದರೆ ಈಗ ಏನು ಮಾಡ್ತಾರೆ ನಾಗೇಶು ಅಂದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಹಂಗಂತ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಗೆಲ್ತಾರ ಸ್ವಲ್ಪ ಕಷ್ಟ ಇದೆ ಯಾಕಂದರೆ ಮುಳುಬಾಗ್ಲಲ್ಲಿ ಬಿ ಜೆ ಪಿ ಅಲೆ ಅಷ್ಟಾಗಿ ಇಲ್ಲ ಆದರೆ ನಾಗೇಶ್ ಇದೀಗ ಅವ್ರಿಗೂ ಕೂಡ ಒಂದು ಲೋಗೋ ಬೇಕಲ್ಲ ಒಂದು ಪಕ್ಷ ಬೇಕು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ತಿಂಗಳುಗಳಿಂದ ನಡೀತಾ ಇದೆ ಆದರೆ ಅವರು ಅದನ್ನ ಇದ್ದರು ಇದೀಗ ಚುನಾವಣಾ ಕಾವು ಹೆಚ್ಚಾಗ್ತಿದ್ದಂತೆ ನಾಗೇಶ್ ಮುಳುಬಾಗಲಿನ ಪಕ್ಷೇತರ ಶಾಸಕ ಹೆಚ್ ನಾಗೇಶ್ ಅವರು ಖಂಡಿತವಾಗಲೂ ಕಾಂಗ್ರೆಸ್ಗೆ ಹೋಗೇ ಹೋಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವ್ರನ್ನ ಅವ್ರು ಭೇಟಿಯಾದಾಗ ಜಸ್ಟ್ ಭೇಟಿಯಾಗಿದ್ದೆ ಅಷ್ಟೇ ಅಂದರೆ ಅವ್ರ ಮಗನನ್ನ ಭೇಟಿ ಆಗಬೇಕಿತ್ತು ಯತೀಂದ್ರ ಅವ್ರನ್ನ ವರ್ಣಾ ಕ್ಷೇತ್ರದಲ್ಲಿ ಏನೋ ಸ್ವಲ್ಪ ಕೆಲಸ ಆಗಬೇಕಿತ್ತು ಅದಕ್ಕೆ ಬಂದಿದೆ ಅಂದಿದ್ರು ಓಕೆ ಆದರೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಜೊತೆ ಕೂಡ ಮಾತುಕತೆ ಆಗಿದೆ ಆದರೆ ಕ್ಷೇತ್ರ ಯಾವುದು ಅನ್ನೋ ಹುಡುಕಾಟ ನಡೀತಾ ಇದೆ ಹೌದು ವೀಕ್ಷಕರೇ ಹೆಚ್ಚು ನಾಗೇಶ್ ಗೆಲ್ಲೋಕುದ್ರೆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರೋರು ಹೆಚ್ ನಾಗೇಶ್ ಕಾಂಗ್ರೆಸ್ಗೆ ಅಂದರೆ ನಿಜಕ್ಕೂ ಕೂಡ ಒಂದು ಕ್ಷೇತ್ರದ ಮೇಲೆ ಹಿಡಿತ ಸಿಕ್ಕಂಗೆ ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿದೆ ಹೀಗಾಗಿ ಇಬ್ಬರು ಕೂಡ ಅದಕ್ಕೆ ಎಸ್ ಅಂತಿದ್ದಾರೆ ಆದರೆ ಎಲ್ಲಿಂದ ಸ್ಪರ್ಧಿಸಬೇಕನ್ನೋ ಚರ್ಚೆ ಮಾತ್ರ ನಡೀತಾ ಇದೆ ಮುಳುಬಾಗಲ್ನಲ್ಲಿ ರಾಜಕೀಯವನ್ನ ಮಾಡುವಂತಹ ಹೆಚ್ ನಾಗೇಶ್ ಅವರು ಈ ಕಡೆ ಮಹದೇವಪುರ ಅಂದ್ರೆ ವೈಟ್ ನಿವಾಸಿ ಹೀಗಾಗಿ ಬೆಂಗಳೂರಿಗೆ ಏನಾದ್ರು ಎಂಟ್ರಿ ಕೊಟ್ಬಿಡ್ತಾರ ಕ್ಷೇತ್ರ ಗೊತ್ತಿಲ್ಲ ಇನ್ನೂ ಕೂಡ ಸದ್ಯ ನಡೀತಿರೋ ಚರ್ಚೆ ಏನು ಮಾಡ್ತಾರೆ ಕಾಂಗ್ರೆಸ್ಸು ಅಂದರೆ ಮುಳುಬಾಗಿಲಿನಿಂದ ಈ ಕಡೆ ಬಂದ ತಕ್ಷಣ ಅವ್ರಿಗೆ ಗೆಲುವು ಸಿಗುತ್ತಾ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕೊತ್ತೂರು ಮಂಜು ಅವ್ರಿಗೆ ಮಂಜುನಾಥ್ ಅವ್ರಿಗೆ ಎಲೆಕ್ಷನ್ ನಿಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಹೆಚ್ ನಾಗೇಶ್ ಅವ್ರಿಗೆ ಸಪೋರ್ಟ್ ಮಾಡಿದರು ಈಗ ಈ ಬಾರಿ ಏನಾಗುತ್ತೆ ಅದು ಕೂಡ ಚರ್ಚೆ ನಡೀತಾ ಇದೆ ಮುಳುಬಾಗಿಲು ಪಾ ಪಾಲಿಟಿಕ್ಸ್ನಲ್ಲಿ ಹೀಗಾಗಿ ನಾಗೇಶ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಮಾತ್ರ ನಿಜಕ್ಕೂ ಕೂಡ ಹಾಟ್ ಟಾಪಿಕ್ ಎಲ್ಲ ಕಡೆ ತುಂಬಾ ಚರ್ಚೆ ಆಗ್ತಿದೆ ಇಂಥ ಸಂದರ್ಭದಲ್ಲಿ ನಾಗೇಶ್ ಏನು ಮಾಡ್ತಾರೆ ಅವರ ಕ್ಷೇತ್ರ ಯಾವುದು ಅಥವಾ ಮುಳುಬಾಗಿಲಿನಲ್ಲೇ ಮತ್ತೆ ಪಕ್ಷೇತರರಾಗಿ ಸ್ಪರ್ಧಿಸ್ತಾರ ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಈ ಬಾರಿ ಗೆಲ್ಲೋಕ್ಕೆ ಸಾಧ್ಯನಾ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ವೀಕ್ಷಕರೇ ನೀವು ಮುಳುಬಾಗಿಲು ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಹಾಗೆಯೇ ಹೆಚ್ ನಾಗೇಶ್ ಅವರ ಫಾಲೋವರ್ಸ್ ಆಗಿದ್ದರಲ್ಲಿ ಅವರ ಮುಂದಿನ ನಡೆ ಏನಾಗಿರಬೇಕು ಅನ್ನೋದನ್ನು ತಿಳಿಸಿ ಹಾಗೆ ಮೂವರವರು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು